ಆಚಾರ್ಯ ಚಾಣಕ್ಯ ಅವರು ಮಹಾನ್ ಗುರುಗಳಾಗಿದ್ದರು ಅವರು ತಮ್ಮ ನೀತಿಶಾಸ್ತ್ರದ ಬಲದಿಂದಲೇ ಒಬ್ಬ ಸರಳ ವ್ಯಕ್ತಿಯಾಗಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯನನ್ನು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಯನ್ನಾಗಿ ಮಾಡಿದಂತಹ ಶ್ರೇಷ್ಠ ವ್ಯಕ್ತಿ ಆಚಾರ್ಯ ಚಾಣಕ್ಯ ಅವರು ಹೀಗಾಗಿ ಇಂದಿಗೂ ಸಹಿತ ಆಚಾರ್ಯ ಚಾಣಕ್ಯವರ ನೀತಿಯನ್ನು ಬಹಳಷ್ಟು ಜನ ಅನುಸರಿಸುತ್ತಾರೆ ಆಚಾರ್ಯ ಚಾಣಕ್ಯವರು ಶಿಕ್ಷಣ ವ್ಯಾಪಾರ ಹಣ ನೀತಿಶಾಸ್ತ್ರ ಉದ್ಯೋಗ ಸೇರಿದಂತೆ ಹಲವಾರು ವಿಷಯಗಳನ್ನು ಕುರಿತು ನೀತಿಗಳನ್ನು ಹೇಳಿದ್ದಾರೆ ಹಾಗಾಗಿ ಚಾಣಕ್ಯವರು ತಮ್ಮ ನೀತಿಶಾಸ್ತ್ರದಲ್ಲಿ ಮದುವೆಯಾಗಬೇಕಾದಂಥ ಹುಡುಗಿ ಅವಳ ಗುಣಗಳು ಹೇಗಿರಬೇಕು ಅಂತಕ್ಕಂಥ ಐದು ಗುಣಗಳನ್ನು ಪ್ರಮುಖವಾಗಿ ಹೇಳಿದ್ದಾರೆ ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅವರು ಹೇಳುವಂಥ ಮೊದಲನೇ ಗುಣ ಕೋಪಗೊಳ್ಳದ ಮಹಿಳೆ ಅಂದರೆ ಕೋಪವು ಮನುಷ್ಯನ ದೊಡ್ಡ ಶತ್ರು ಆಚಾರ್ಯರ ಪ್ರಕಾರ ಕೋಪಗೊಳ್ಳದ ಮಹಿಳೆಯನ್ನು ಪಡೆದವರು ಅದೃಷ್ಟವಂತರು ಅಂತಹ ಮಹಿಳೆ ಮನೆಯಲ್ಲಿ ಶಾಂತಿಯನ್ನು ಕಾಪಾಡುತ್ತಾಳೆ ಯಾವ ಮನೆಯಲ್ಲಿ ಶಾಂತಿ ಇರುತ್ತೋ ಆ ಮನೆಯಲ್ಲಿ ಲಕ್ಷ್ಮಿ ತಾನಾಗಿಯೇ ವಾಸವಾಗಿರುತ್ತಾಳೆ ಅಂತಕ್ಕಂಥದ್ದು ಚಾಣಕ್ಯರ ನೀತಿಯಾಗಿದೆ ಸ್ನೇಹಿತರೆ ಇನ್ನು ಎರಡನೇದು ಮಧುರವಾಗಿ ಮಾತನಾಡುವ ಮಹಿಳೆ ಮಧುರವಾಗಿ ಮಾತನಾಡಿದರೆ ಯಾರ ಹೃದಯವನ್ನೂ ಸಹ ಬೇಕಾದರೂ ಗೆಲ್ಲಬಹುದು ಸ್ನೇಹಿತರೆ ಅನೇಕ ಜನರು ಮಧುರವಾಗಿ ಮಾತನಾಡುವವರನ್ನು ಇಷ್ಟಪಡುತ್ತಾರೆ ಹೀಗಾಗಿ ಮಹಿಳೆ ಮುದ್ದಾಗಿ ಮಧುರವಾಗಿ ಮಾತನಾಡಿದರೆ ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತದೆ ಅಂತಹ ಸ್ಥಳದಲ್ಲಿ ಚರ್ಚೆ ವಾದ ವಿವಾದ ಕಡಿಮೆಯಾಗಿ ಶಾಂತಿ ನೆಲೆಸುತ್ತದೆ ಎಂದು ಆಚಾರ್ಯ ಚಾಣಕ್ಯ ಅವರು ಹೇಳಿದ್ದಾರೆ ಇನ್ನು ಮೂರನೆಯದು ತಾಳ್ಮೆ ತಾಳ್ಮೆಯು ವ್ಯಕ್ತಿಯ ದೊಡ್ಡ ಶಕ್ತಿಯಾಗಿದೆ ತಾಳ್ಮೆಯ ಮಹಿಳೆ ಯಾವುದೇ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಲ್ಲಳು ತಾಳ್ಮೆಯು ಮಹಿಳೆಯ ಯಾವುದೇ ಕಠಿಣವಾದಂತಹ ಪರಿಸ್ಥಿತಿಯನ್ನು ತುಂಬ ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಯನ್ನು ಸುಧಾರಿಸುತ್ತಾಳೆ ಅಂತಹ ತಾಳ್ಮೆ ಇರುವಂತಹ ಮಹಿಳೆಯನ್ನು ತಾವು ಸಂಗಾತಿಯನ್ನಾಗಿ ಪಡೆಯಬಹುದು ಇನ್ನು ನಾಲ್ಕನೆಯದು ದೇವರನ್ನು ನಂಬುವ ಮಹಿಳೆ ಆಚಾರ ಚಾಣಕ್ಯರ ಪ್ರಕಾರ ದೇವರನ್ನು ನಂಬುವ ಮಹಿಳೆಯನ್ನು ಹೊಂದಿರತಕ್ಕಂತಹ ಗಂಡ ತುಂಬ ಅದೃಷ್ಟಶಾಲಿ ಎಂದು ಪರಿಗಣಿಸುತ್ತಾರೆ ಯಾವುದೇ ಧರ್ಮದ ದೇವರಾಗಿರಬಹುದು ನಿತ್ಯ ಪೂಜೆ ನಡೆಯುವ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವಿರುತ್ತದೆ ಆ ಮನೆ ಶಾಂತಿಯುತವಾಗಿರುತ್ತದೆ ಕೊನೆಯದಾಗಿ ತೃಪ್ತಿ ಇರುವಂತಹ ಮಹಿಳೆ ಯಾವ ಸ್ತ್ರೀ ಅವಳಲ್ಲಿ ತೃಪ್ತಿ ಇರುತ್ತದೋ ತೃಪ್ತಿಯನ್ನು ಹೊಂದಿರುತ್ತಾಳೋ ಅಂತಹ ಮಹಿಳೆಯನ್ನು ಹೆಂಡತಿಯಾಗಿ ಪಡೆಯುವಂತಹ ವ್ಯಕ್ತಿ ಯಾವಾಗಲೂ ಸಂತೋಷವಾಗಿರುತ್ತಾನೆ ಎಷ್ಟೇ ಇದ್ದರೂ ನಮಗೆ ಕಡಿಮೆ ಇದೆ ಅಷ್ಟು ಬೇಕು ಇಷ್ಟು ಬೇಕು ಅನ್ನುವಂತಹ ಸ್ತ್ರೀ ಯಾರ ಜೊತೆಗೂ ಎಂತಹ ವ್ಯಕ್ತಿಯಾದರೂ ಸಂತೃಪ್ತಿಯನ್ನು ಹೊಂದಲು ಸಾಧ್ಯವಿಲ್ಲ ಹಾಗಾಗಿ ಇದ್ದದರಲ್ಲೇ ತೃಪ್ತಿ ಪಡೆಯುವಂತಹ ಮಹಿಳೆಯನ್ನು ಪಡೆಯುವುದು ಅದೃಷ್ಟವಂತ ಪುರುಷರ ಲಕ್ಷಣ ಅಂಥವರು ಅದೃಷ್ಟಶಾಲಿಗಳಾಗಿರ್ತಾರೆ ಅಂತಕ್ಕಂಥ ಈ ಐದು ಗುಣಗಳಿರುವ ಮಹಿಳೆಯನ್ನು ಪತ್ನಿಯಾಗಿ ಪಡೆಯುವ ತಮ್ಮ ಅದೃಷ್ಟ ಶಾಲೆ ಬದಲಾಗುತ್ತದೆ ಅನ್ನುವಂಥದ್ದು ಚಾಣಕ್ಯರ ನೀತಿಯಾಗಿದೆ ನಮಸ್ಕಾರ ಧನ್ಯವಾದಗಳು